ಇದ್ರು ಕೂಡ ನನಗೆ ಪೇಮೆಂಟಾ ಬಂದಿಲ್ಲ, ಯಾಕಂತ ಗೊತ್ತಿಲ್ಲ. ಅದು ಯಾರ ಕೆಟ್ಟ ದೃಷ್ಟಿ ಬಿದ್ದಿರೋ ಮಸ್ತಾಗಿರ್ತದೆ. ಇಲ್ಲಿ ನೋಡ್ರಿ ನಮ್ಮ ಓವರ್. ಹಾಯ್ ಹಲೋ, ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ನಾನು ಇವಾಗ ಮುಂಜಾನೆ ಲಾಗ್ನ ಸ್ಟಾರ್ಟ್ ಮಾಡೀನಿ. ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಮ್ರಿ. ಈಗ ನೋಡ್ರಿ ಫ್ರೆಂಡ್ಸ್, ಎಲ್ಲ ಕಸ ಹುಡ್ಗೋದು ಮಂಡೆ ತೊಳೆದು ಎಲ್ಲ ಕೆಲಸನ ಮುಗಿದ್ರಿ. ಮತ್ತೆ ಎಲ್ಲರಿಗೂ ಚಾ ಮಣ್ಣು ಕೊಟ್ಟಿನ್ರಿ, ಚಾನು ಕುಡ್ದಾರ್ರಿ. ಈಗ ಅಡ್ಗೆ ಕೆಲಸ ಮಾಡ್ಬೇಕ್ರಿ. ಅಡ್ಗೆಗೆ ಮಸಾಲ ಕಾಯಿ ಟೊಮೊಟೊ ಪಲ್ಯ ಮಾಡ್ಬೇಕಂತ ಅನ್ಕೊಂಡಿನಿ ರೀ. ಅದಕ್ಕೆ ಇವತ್ತು ಮಸಾಲ ಕಾಯಿ ಟೊಮೊಟೊ ಪಲ್ಯ ಮಾಡ್ತೀನಿ ರೀ. ಮತ್ತು ಅನ್ನ ಅದು ಮಾಡ್ಬೇಕ್ರಿ. ಇನ್ನು ಏನೇನು ವಿಶೇಷತೆ ಇದೆ ಇವತ್ತಿನ ಬ್ಲಾಗ್ ಒಳಗೆ ಅಂಥೇಳಿ ನೋಡಮ್ಮಂತ್ರಿ. ಇಲ್ಲಿ ನೋಡ್ರಿ ನಮ್ಮ ಸಮ್ಮು ನೋಡ್ರಿ ಹೆಂಗೆ ಡುಕ್ ಬಡ್ದು ಮಕ್ಕೊಂಡನ ಅಂಥೇಳಿ. ಸಮ್ಮು ನೋಡಮ್ಮಗೆ ಕಿಲೋ ಎದ್ದಾನ್ರಿ. ಅದ್ರ ಬಿ ನೋಡ್ರಿ ಹೆಂಗೆ ಒಂದು ಹೊಚ್ಕೊಂಡು ಹೊಚ್ಕೊಂಡು ಮುಕ್ಕೊಂಡನ. ಕಿಕಣ್ ನೋಡ್ರಿ, ಏ ಕೀಲ್ ನೋಡ್ಗ ಸಮ್ಮು. ಗುಡ್ ಮಾರ್ನಿಂಗ್. ಏ ಸಮ್ಮು ಗುಡ್ ಮಾರ್ನಿಂಗ್ ಹೇಳಿಗ. ಅಲೇ ಅಲೇ ಏಯ್ ಇಪ್ಪ. ಏ ಸಮ್ಮು ಈ ಕಣ್ ನೋಡ್ಗ, ಈ ಕಣ್ ನೋಡ್ಗ ಗುಡ್ ಮಾರ್ನಿಂಗ್ ಹೇಳಿಗ. ಕಿಲೋಡು ಹೊಲ ನಾ ಹೋತೀನಿ. ಹೋಲಿನ ಹೋಲಿ ಈ ಕಡೆಗ, ಈಗ ನೋಡಿಗ ಹಾಯ್ ಮಾಡಿಗ ಎಲ್ಲರಿಗೆ. ಹಾಯ್ ಹಾಯ್ ಪಪ್ಪನೂ ಮಕ್ಕೋಣ, ನೀನ ಮಾಮನೂ ಮಕ್ಕೋಣ, ನೀ ಒಬ್ಬನೇ ಇದ್ದೀವಿ. ಹಾಂ ನೀನು ಮಕ್ಕೋತೇನು, ನಾ ಮಕ್ಕೋತೀ. ಯಾಕ ಕೆಲಸ ಮಾಡಿವ ಬಡ ಬಡ ಇದೆಯೋ ಹೇಳು, ಜಲ್ದಿ ಹೇಳು, ಹೇಳಿ ಹೇಳು ಕೆಲಸ ಮಾಡು. ಹಾಯ್ ಮಾಡಿ ಎಲ್ಲರಿಗೆ, ಹಾಯ್ ಗುಡ್ ಮಾರ್ನಿಂಗ್. ಹೊಲ ಹೊಲ ಈಗ ನೋಡ್ರಿ ನನ್ನ ಮಸಾಲ ಕಾಯಿ ಟೊಮೆಟೊ ಪಲ್ಯ ಮಾಡ್ಲಕ್ಕ ಟೊಮೆಟೊ ಹಣ್ಣು ತೊಗೊಂಡ್ಬಂದಿನಿ ರೀ. ಹೊಲ್ದಾಗಿನ ಫ್ರೆಶ್ ಅವಲ್ರಿ, ಹೆಂಗೂ ಅಲ್ಲಂದ ಸಣ್ಣ ಸಣ್ಣವ ಕಾಯಿ ಟೊಮೆಟೊ ಹಣ್ಣು ತೊಗೊಂಡ್ಬಂದಿನಿ ರೀ. ಈಗ ತೊಳೆದು ಬಿಟ್ಟು ಹಂಚಿಗೆ ಹಾಕಿನ್ರಿ ನಾನು ಹುರಿಲಕ್ಕ. ಇವು ಟೊಮೆಟೊ ಕಾಯಿ ಹುರ್ಕೋಬೇಕ್ರಿ. ಈಗ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಚಂದತ್ನಾಗಿ ಹುರಿಬೇಕ್ರಿ. ಈಗ ನೋಡಿರಿ ಇದಕ್ಕೊಂದು ಸ್ವಲ್ಪ ನಾನಿಲ್ಲಿ ಎಣ್ಣೆ ಹಾಕೊಳತ್ತೀನಿ. ಎಣ್ಣೆ ಹಾಕಿದ್ರೆ ಚಂದತ್ನಾಗಿ ಹುರಿತಾವ್ರಿ. ಈಗ ಈ ರೀತಿ ಎಲ್ಲ ಕಡೆಗೆ ಎಲ್ಲ ಟೊಮೆಟೊ ಹಣ್ಣಿಗೆ ಎಣ್ಣೆ ಹಚ್ಚಾಗ ಒಂದು ಸ್ವಲ್ಪ ಜೀರಿಗೆ ಹುರಿಬೇಕ್ರಿ. ಫುಲ್ ಚಂದತ್ನಾಗಿ ಟೊಮೆಟೊ ಹಣ್ಣಿಗೆ ಎಲ್ಲ ಕಡೆಗೆ ಕಣಬಿಡ್ಬೇಕ್ರಿ. ನೋಡಿರಿ ಈಗ ಏನು ಕಾಣಿಸ್ಕತ್ತಾವ್ರಿ, ಇವಕ್ಕ ನಮ್ಮ ಕಡೆಗೆ ಕಣಬೀಳೋದಂತಾರೆ. ಇದೇನು ಇಲ್ಲಿ ಇಲ್ಲಿ ಕಪ್ಪು ಥರ ಆಗ್ಯದಲ್ರಿ, ಇದು ಇದಕ್ಕೆ ಕಣಬೀಳೋದಂತಾರೆ. ಈ ರೀತಿ ಎಲ್ಲ ಕಡೆಗೂ ಟೊಮೆಟೊ ಹಣ್ಣಿಗೆ ಕಣಬೀಳೋ ಹಂಗೆ ಹುರಿಬೇಕು ನೀವು ಚಂದ. ನನ್ನ ಈ ರೀತಿ ಚಂದಾಗಿ ಎಣ್ಣೆ ಹಚ್ಚಿ ಹುರಿದ ತೊಗೊತೀನಿ. ಈಗ ನೋಡಿರಿ ಟೊಮೆಟೊ ಕಾಯಿ ಈ ರೀತಿ ಹುರ್ಕೊಂಡಿದ್ದೀನಿ ನೋಡಿರಿ. ಕಾಣಿಸ್ಕತ್ತಲ್ರಿ ಫುಲ್ ಈ ರೀತಿ ಹುರಿಬೇಕು. ಎಲ್ಲಿ ಟೊಮೆಟೊ ಹಣ್ಣು ಸುಟ್ಟಿದೆ ನೋಡಿರಿ, ಆ ರೀತಿ ಹಿಂಗೆ ಒಂದು ಸ್ವಲ್ಪ ಕೊಳಸ ಹಾಕೊಂಡು ಹುರಿಬೇಕು ನೀಟಾಗಿ. ಇವಾಗ ಎಲ್ಲ ಕಡೆಗೆ ಚಂದಾಗಿ ಸುಟ್ಟವ್ರಿ ಟೊಮೆಟೊ ಹಣ್ಣು. ನಾನಿವ ಒಂದು ಪ್ಲೇಟಿಗೆ ತಕೊಂಡ್ಬಿಡ್ತೀನಿ ನೋಡಿರಿ. ಇಲ್ಲೊಂದು ಸ್ವಲ್ಪ ಸುಟ್ಟಿ ನೋಡಿರಿ. ಇದು ಇದು ಈ ರೀತಿ ಹೊಳಸಿ ಸುಡ್ಬೇಕು ರೀ. ಈಗಿವ ಒಂದು ಪ್ಲೇಟಿಗೆ ತಕೊಂಡ್ಬಿಡ್ತೀನಿ ರೀ. ಇಲ್ಲಿ ನೋಡಿರಿ ಟೊಮೆಟೊ ಹಣ್ಣು ಹುರ್ಕೊಂಡು ತೊಗೊಂಡಿದ್ನಲ್ರಿ. ಟೊಮೆಟೊ ಹಣ್ಣ ಸಣ್ಣತ್ನೆ ನೋಡಿರಿ, ಈ ರೀತಿ ಸಣ್ಣತ್ನೆ ಕಟ್ ಮಾಡೀನಿ ರೀ. ಮತ್ತು ಇದ್ರದ ಹುಳಿ ಹಿಂಡೀನಿ ರೀ, ಯಾಕಂದ್ರೆ ಒಂದು ಸ್ವಲ್ಪ ಜವಾರಿ ಟೊಮೆಟೊ ಥರ ಅವ ರೀ, ಅದರೊಳಗೆ ಭಾಳ ಹುಳಿ ಹತ್ತಿರಿ ಪಲ್ಯ ಮಾತ್ರ. ಹಂಗಾಗಿ ಜಾಸ್ತಿ ನೀರು ಹಾಕಲ್ರಿ, ಭಾಳ ಹುಳಿ ಹತ್ತು ಅಂತೇಳಿ ಒಂದು ಸ್ವಲ್ಪ ಹುಳಿನ ಹಿಂಡಿಬಿಟ್ಟು ತೊಗೊಂಡಿ ನೋಡಿರಿ ನಾನು ಟೊಮೆಟೊ ಹಣ್ಣು. ಈಗ ನೋಡಿರಿ ನಾನು ಇಲ್ಲಿ ಒಂದು ಸ್ವಲ್ಪ ಮಸಾಲೆಗೆ ಚಕ್ಕಿ ತೊಗೊಂಡಿನಿ ರೀ. ಒಂದು ಸ್ವಲ್ಪ ಚಕ್ಕಿ ರೀ, ಮತ್ತು ಕಾಳು ಮೆಣಸು ತೊಗೊಂಡಿನಿ ರೀ. ಒಂದು 10 ಕಾಳು ಮೆಣಸು ತೊಗೊಂಡಿನಿ ರೀ. ಒಂದು ಸ್ವಲ್ಪ ಸಾಜಿರ್ಗಿ ಹಾಕೊಂಡಿನಿ ರೀ. ಇದು ಮಸಾಲೆ ಕುಟ್ಕೋತೀನಿ ರೀ ನಾನು. ಸ್ವಲ್ಪ ತರಿ ತರಿ ಆಗಿ ನೋಡಿರಿ, ಈ ರೀತಿ ತರಿ ತರಿ ಆಗಿ ಮಸಾಲೆನ ಕುಟ್ಕೊಂಡು ತೊಗೊತೀನಿ ರೀ ನೋಡಿರಿ. ಜಾಸ್ತಿ ಒಂದು ಸಣ್ಣ ಮಾಡಂಗಿಲ್ಲ ರೀ, ಒಂದು ಸ್ವಲ್ಪ ತರಿ ತರಿ ಆಗಿ ಕುಟ್ತೀನಿ. ಈಗ ನೋಡಿರಿ ಹೆಚ್ಚು ಕಡೆಗೆ ಅನ್ನ ಕಿಟ್ಟೀನಿ ರೀ. ಇದು ಅನ್ನದ ಮೇಲಿಂದ ಈ ರೀತಿ ಬುರ್ಗ ತಗೊಂಡ್ಬಿಡ್ತೀನಿ ರೀ, ಯಾಕಂದ್ರೆ ರಾಸ ನಕ್ಕಿ ರೀ ಇವು. ಈ ರೀತಿ ಬುರ್ಗ ಒಂದು ಸ್ವಲ್ಪ ಜಾಸ್ತಿ ಬರ್ತದೆ ರೀ, ಅದ್ರಾಗ ಒಂದು ಸ್ವಲ್ಪ ಗಂಜಿ ತೆಗೆದ್ರೆ ಅನ್ನ ಉದುರಾಗತ್ತದ ರೀ, ಇಲ್ದ್ರೆ ಒಂದು ಸ್ವಲ್ಪ ಮೆತ್ತಗಾಗ್ಬಿಡ್ತದೆ ರೀ. ಈ ಕುದಿ ಬಂದಮೇಲೆ ಒಂದು ಸ್ವಲ್ಪ ಈ ರೀತಿ ನೀರನ್ನ ತಗೊಂಡ್ಬಿಟ್ಟೆವು ಅಂತಂದ್ರೆ ಅನ್ನ ಮೆತ್ತಗಾಗಂಗಿಲ್ಲ ರೀ. ಈಗ ನೋಡಿರಿ ನಾನು ಟೊಮೆಟೊ ಹಣ್ಣಿನ ಮೇಲೆ ಖಾರ ಉಪ್ಪು ಹಾಕೊಳತ್ತೀನಿ ರೀ. ಖಾರ ಒಂದು ಸಣ್ಣ ಸ್ಪೂನ್ಲಿಂದ ಒಂದು 2 ಸ್ಪೂನ್ ಆಗುವಷ್ಟು ಅಂದಾಜ ಖಾರದ ಪೌಡ್ರ್ ಹಾಕೊಂಡಿನಿ ರೀ. ಇದಕ್ಕೆ ರುಚಿಗೆ ತಕ್ಕಷ್ಟು
ಉಪ್ಪು ಹಾಕೊಳ್ಳತ್ತೀನಿ. ಹುಳಿ ಇರ್ತದ್ರಿ, ಹಂಗಾಗಿ ಒಂದು ಸ್ವಲ್ಪ ಉಪ್ಪು ಜಾಸ್ತಿನೇ ಹೋಗ್ತಾರ್ರಿ. ಹುಳಿ ಅಂಶ ಇದ್ದಿದ್ದು ಅಡುಗೆ ಮಾಡಿದ್ರೆ ಯಾವುದಕ್ಕೂ. ಒಂದು ಅರ್ಧ ಟೇಬಲ್ ಸ್ಪೂನ್ ಅರಶಿನ ಪೌಡರ್ ಹಾಕ್ಕೊಂಡೇನಿ ರೀ. ಈಗ ನೋಡಿರಿ, ಚಕ್ಕಿ ಮತ್ತು ಮೆಣಸು ಸಾಜಿರ್ಗೆ ಏನು ಕುಟ್ಟಿನಲ್ಲ ರೀ, ಅದು ಮಸಾಲೆ ಹಾಕ್ಕೊಂಡೀನಿ ನೋಡ್ರಿ. ಟೊಮೆಟೊ ಹಣ್ಣಿನ ಮೇಲೆನ ಈ ಮಸಾಲೆ ಹಾಕಿ ಒಂದ್ಸರ್ತಿ ನೀವು ಟೊಮೆಟೊ ಹಣ್ಣಿನ ಪಲ್ಯನ ಮಾಡಿ ನೋಡಿರಿ, ಭಾರಿ ಮಸ್ತ್ನಾಗ ಇರ್ತದ್ರಿ. ಇದು ಟೇಸ್ಟ್ ಅಂತೂ ಹೇಳಂಗಿಲ್ಲ ರೀ, ಅಷ್ಟು ಮಸ್ತ್ನಾಗ ಆಗ್ತದೆ ರೀ. ಈಗ ಇದೆಲ್ಲ ಹಾಕಿನ್ರಿ, ಈಗ ಒಗ್ಗರಣೆ ಕೊಡಂಬ್ರಿ. ಈಗ ನೋಡಿರಿ, ಇದಕ್ಕೆ ನಾನು ಇಲ್ಲಿ ಎಣ್ಣೆ ಹಾಕೊಳಗತ್ತೀನಿ ರೀ. ಎಣ್ಣೆ ಮನ್ನಿ ಬಜ್ಜಿಗೆ ಕರೆದಿರೋ ಎಣ್ಣೆ ರೀ ಇದು, ಅದು ಬಜ್ಜಿದ ತುಕಡಿಗಳು ನೋಡ್ರಿ. ಇದು ನಾನು ಎಣ್ಣೆ ಹಾಕ್ಕೊಂಡಿನಿ ರೀ ಒಂದು ಸ್ವಲ್ಪ. ಈಗ ಎಣ್ಣೆ ಬಿಸಿ ಅಲ್ರಿ. ಈಗ ನೋಡಿರಿ, ನಾನು ಇದಕ್ಕೆ ಸಣ್ಣತ್ತೆ ಕಟ್ ಮಾಡಿದ ಉಳ್ಳಾಗಡ್ಡಿ ಹಾಕೊಳ್ತೀನಿ ರೀ. ಒಂದು ಎರಡು ಉಳ್ಳಾಗಡ್ಡಿ ಈ ರೀತಿ ಸಣ್ಣತ್ತೆ ಕಟ್ ಮಾಡಿ ಹಾಕೊಂಡಿನಿ ರೀ. ಇದು ಟೊಮೆಟೊ ಪಲ್ಯಕ ಬೆಳ್ಳುಳ್ಳಿ ಹಾಕಂಗಿಲ್ಲ ರೀ, ಉಳ್ಳಾಗಡ್ಡಿನ ಹಾಕಿ ಮಾಡ್ಬೇಕು. ಈ ರೀತಿ ಕಾಯಿ ಟೊಮೆಟೊ ಮಾಡಿದ್ರೆ ಮಾತ್ರ ಉಳ್ಳಾಗಡ್ಡಿ ಹಾಕ್ತೀವಿ ನಾವು. ಚಟ್ನಿ ಅದು ಕುಡಿದ್ರು ಉಳ್ಳಾಗಡ್ಡಿನ ಹಾಕ್ಬಿಡ್ರಿ. ಮತ್ತು ಅದೇ ಹಣ್ಣು ಟೊಮೆಟೊದ ಸುಕ್ಕ ಅದು ಮಾಡಿದ್ರೆ ಬೆಳ್ಳುಳ್ಳಿ ಹಾಕಿ ಮಾಡ್ತೀವಿ. ಹೋಗಿ ಏನಂತಿ, ನಮ್ಮ ತಮ್ಮ ಇವಾಗ ಊಟ ಮಾಡ್ತಾನಂತ ಊಟ ಮಾಡ್ತೀನಿ ಅಣ್ಣ. ಇನ್ನೊಂದು ಸ್ವಲ್ಪ ತುಂಬಲೇಪ್ಪ ನೋಡಿದ ನಮ್ಮ ಬಕ್ಕು ತುಂಬಿಗತ್ತೆ. ಒಂದು ಸ್ವಲ್ಪ ಹೊರಗೆ ಆಟ ಆಡ್ಬಾನಿ. ಹಾಂ ಹೋ, ಹ್ಞೂ ಆಟ ಆಡ್ದ. ಉಳ್ಳಾಗಡ್ಡಿ ಜಾಸ್ತಿ ಏನು ಫ್ರೈ ಮಾಡ್ಕೋಬೇಕು, ಒಂದು ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು ರೀ ನಮ್ಗೆ. ನೋಡಿರಿ, ಉಳ್ಳಾಗಡ್ಡಿ ಈ ರೀತಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ಯದ ಅಂತ ಅನಿಸ್ಬೇಕಾದ್ರೆ ನಾವೀಗ ಖಾರ ಉಪ್ಪು ಎಲ್ಲ ಹಾಕಿ ಅಲ್ಲಿಟ್ಟಿವಲ್ಲ ರೀ. ಟೊಮೆಟೊ ಹಣ್ಣು ಹುರಿದಿದ್ದು ಇದನ್ನು ಇದಕ್ಕೆ ಹಾಕೊಂಬಿಡೋಣ. ಟೊಮೆಟೊ ಹಣ್ಣು ಹಾಕೊಂಡ ಇವಾಗ ಹುರಿಬೇಕು. ಟೊಮೆಟೊ ಹಣ್ಣು ಫುಲ್ ನೀರಿನ ಅಂಶ ಬಿಟ್ಬಿಡ್ತದೆ ರೀ ಅದರೊಳಗೆ. ಅಮ್ಮ ಕೈ ಕುಟ್ಕೊತ ಕರೀತ ಈ ರೀತಿ ಎಲ್ಲ ಕಡೆ ಮಿಕ್ಸ್ ಮಾಡಿ ನಮ್ಗೆ ಎಷ್ಟು ಬೇಕು ಗ್ರೇವಿ ನೋಡ್ಕೊಂಡು ಅಲ್ಲಿಗೆಲ್ಲ ಹಾಕಬೋದು. ಈಗ ನೋಡ್ರಿ, ಇದಕ್ಕೆ ನಾನು ಇದು ನೀರು ಹಾಕೊಂಡ್ಬಿಡ್ತೀನಿ. ಈಗ ನೋಡ್ರಿ, ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ. ಇಷ್ಟು ನೀರು ಹಾಕೊಂಡೇನು ರೀ, ಸ್ವಲ್ಪ ಅನ್ನಕ್ಕೂ ಆಗ್ತದೆ ಮತ್ತು ರೊಟ್ಟಿ ಇದನ್ನೂ ಆಗ್ತದೆ ರೀ. ಈಗ ಇಲ್ಲಿ ನಾನು ಇದಕ್ಕೆ ಶೇಂಗಾ ಹಿಂಡಿ ಹಾಕೋತೀನಿ ರೀ. ಅಂಜಲ ಕೊಟ್ಟಿದ್ದು ಶೇಂಗಾ ಹಿಂಡಿ ಕುಟ್ಟಿದ್ದದ ರೀ ಇದು. ಶೇಂಗಾ ಹಿಂಡಿ ಹಾಕೊಂಡೇನು ರೀ, ಮತ್ತು ಒಂದು ಸ್ವಲ್ಪ ಸರಿ ಹೋಗಿ ಸ್ವಲ್ಪ ಸ್ವಲ್ಪ ಕೊಬ್ಬರಿ ಪುಡಿ ಹಾಕ್ತೀನಿ ರೀ. ಮಸಾಲೆ ಹಾಕಿವಲ್ರಿ ಟೇಸ್ಟ ಈ ರೀತಿ ಕೊಬ್ಬರಿ ಪುಡಿ ಹಾಕೋದು ಮಸ್ತ ಇರ್ತದೆ ರೀ. ಇದು ಹುರಿದಿ ಕೊಬ್ಬರಿ ಈಗ ಕುಟ್ಟಿ ಕುಟ್ಟಿರೋದು ಕೊಬ್ಬರಿ ಚೆನ್ನಾಗ ಹುರಿದ್ಬಿಟ್ಟು ಕುಟ್ಟಿದ್ರು. ಇವಾಗ ಕುದಿಲ್ರಿ ಇದು, ಈಗ ಮ್ಯಾಲೆ ಮುಚ್ಚಿ ಕುದಿಲಾಗುತ್ತೆ ಅಂತಂದ್ರೆ ಮಸಾಲ ಕಾಯಿ ಟೊಮೆಟೊ ಪಲ್ಯ ರೆಡಿ ನೋಡು. ನೀನು ಉಂತೀ, ನೀವು ನೋಡಕ್ಕೆ ನಿಂದ್ರಪ್ಪ ಸ್ವಲ್ಪ ಅನ್ನ ಹೋಗೈದ್ವಿ. ಅನ್ನ ಸ್ವಲ್ಪ ಕುದಿಗೋದ್ರಪ್ಪ ಪಲ್ಯನೂ ಕುದಿಗತ್ತದ, ಇನ್ನೊಂದು ಸ್ವಲ್ಪ ಪಲ್ಯನೂ ಕುದಿಸಲ್ಲ ಅನ್ನ ಭೀ ಆಗ್ತದ, ಎರಡು ಮೂರಾಗತ್ತೆ. ಈಗ ನೋಡಿರಿ ಫ್ರೆಂಡ್ಸ್, ನಂದ ಪಲ್ಯ ಮಾಡೋದು ಅನ್ನ ಮಾಡೋದು ಎಲ್ಲ ಆಯ್ತಲ್ರಿ. ಈಗ ಅನ್ನ ಪಲ್ಯ ಅಂತ ಹೋಗಿದ್ರಿ, ಇವತ್ತು ರೊಟ್ಟಿ ಮಾಡಗತ್ತಾರ್ರಿ, ಅವರೇ ಮಾಡತ್ತಾರ್ರಿ. ಮಿಂಜಾನ್ ಬಾಬರಿ ಚಾಬ್ಲೆಟ್ ಕೊಟ್ಟಿವಲ್ಲ ರೀ, ಅದಕ್ಕೆ ಈಗ ರೊಟ್ಟಿನ ಲೇಟ್ ಮಾಡಿ ಊಟ ಮಾಡ್ತಾರೆ ಅವರು. ಹೆಂಗೆ ರೀ ರೊಟ್ಟಿನ ಮಾಡ್ತೀನಿ ಅಂತ ಹೇಳಿ ಅವ್ರು ರೊಟ್ಟಿ ಮಾಡಕತ್ತಾರ್ರಿ. ಈಗ ನಮ್ಮ ಸಮೂಹ ಅಂತ ಇಲ್ಲೇ ಕೂತಾನ್ರಿ. ಈಗ ನಮ್ಮ ಸಮೂಹ ಇನ್ನೂ ಜಳಕ ಮಾಡಿಸಿಲ್ಲ ರೀ, ಈಗ ನಮ್ಮ ಸಮೂಹ ಜಳಕ ಮಾಡಿಸ್ತೀನಿ ರೀ. ಅವ್ರು ರೊಟ್ಟಿ ಮಾಡ್ತಾರ್ರಿ, ಸಮೂಹ ಜಳಕ ಮಾಡಿಸ್ಬೇಕ್ರಿ. ಇಲ್ಲಿ ನೋಡಿರಿ, ನಮ್ಮ ಅವರ ರೊಟ್ಟಿ ಮಾಡ್ಲಿಕ್ಕೆ ಹಿಟ್ಟು ನದಕತ್ತಾರ್ರಿ. ನಮ್ಮ ಸಮೂಹ ಅಂತಾರೆ ನೋಡಿರಿ, ಅವ್ರ ಬಳಿಕಿಂದ ಹಿಟ್ಟು ಕಸ್ಕೊಂಬಂದ ನೋಡಿರಿ ಇಲ್ಲಿ ರೊಟ್ಟಿ ಮಾಡ್ಲಿಕ್ಕಂಥೇಳಿ. ಈಗ ನಾವು ನೀ ಜಳಕ ಮಾಡಿಸ್ಬೇಕ್ರಿ. ರೆಡಿ ಸಮೂಹ, ಮೈ ತೊಳಿತೀನಿ. ಏ ಸಮೂಹ, ಹ್ಞೂ ಈಗ ಅವರ ರೊಟ್ಟಿ ಮಾಡ್ತಾರ್ರಿ, ಸಮೂಹ ಜಳಕ ಮಾಡಿಸಿ ನಾನು ಊಟ ಮಾಡ್ತೀನಿ ರೀ. ಹೊಸಗ್ಯದ ಅವ್ರು ರೊಟ್ಟಿ ಮಾಡ್ಕೊಡ್ತಾರೆ ರೀ, ಬಿಸಿ ಬಿಸಿ ಇದೆ. ಹೆಂಗೆ ಹೋದ್ರಿ ಪಲ್ಯ ಅನ್ನ ರೆಡಿ ಆಗ್ಯದ್ರಿ, ನಾನು ಊಟ ಮಾಡ್ತೀನಿ ರೀ. ಇಲ್ಲಿ ನೋಡಿರಿ, ಮಸ್ತ್ನಾಗಿ ಕಾಯಿ ಟೊಮೆಟೊ ಮಸಾಲ ರೆಡಿ ಆಗ್ಯದ ನೋಡಿರಿ, ಎಷ್ಟು ಚಂದ ಆಗ್ಯದ ಅಂತೇಳಿ. ಅದ್ರ ಸಂಗಟ ನಮ್ಮ ಅವ್ರು ಮಾಡಿರೋ ಬಿಸಿ ಬಿಸಿ ಜೋಳದ ರೊಟ್ಟಿ ಮತ್ತು ಬಿಸಿ ಬಿಸಿ ಅನ್ನ ಹಾಕ್ಕೊಂಡಿನಿ ರೀ ನನ್ನ ಪ್ಲೇಟಿಗೆ. ನಮಗಂತೂ ಇವಾಗ ಫುಲ್ ಹೊಸವಾಗಿಬಿಟ್ಟದ್ರಿ. ನಮ್ಮ ಅವ್ರು ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಳಕತ್ತಾರ ಊಟ ಮಾಡತ್ತೆ ಹೇಳ್ರಿ. ನಾನು ಊಟ ಮಾಡ್ತೀನಿ ರೀ, ಬರ್ರಿ ಫ್ರೆಂಡ್ಸ ಎಲ್ಲರೂ ಊಟ ಮಾಡಂಬ್ರಂತ್ರಿ ಇವಾಗ ಮೊದಲ. ಈಗ ನೋಡ್ರಿ, ನಮ್ಮ ಸಮ್ಮಗ ಜಳಕ ಮಾಡ್ತೀನಿ ಊಟಕ್ಕೆ, ಪ್ಲೇಟ್ ತೊಗೊಂಡು ಕುಂದ್ರಗತ್ತ ನೋಡ್ರಿ ಅವನಂತರ. ಹ್ಞೂ ನಡಿ ಹಾಕೊಂಡಿರಿ ಉಣಮ್ ನಾನಿ.
ಈಗ ನಾನು ಮತ್ತೆ ನಮ್ಮ ಸಮ್ಮು ಇಬ್ರು ಊಟ ಮಾಡ್ತೀವ್ರಿ ಈಗ ಫ್ರೆಂಡ್ಸ್. ಈಗ ಊಟ ಅದು ಮುಗಿಸ್ಕೊಂಡವ್ರೆ, ಊಟ ಅದು ಮಾಡಿದವ್ರಿ ಸಮ್ಮು ಮತ್ತು ನಾನು. ಅವರನ್ನ ರೊಟ್ಟಿ ಮಾಡಕತ್ತಾರ ರೀ ಅವ್ರು. ಈಗ ಥಂಬ್ನೇಲ್ ಮತ್ತು ಟೈಟಲ್ ನೋಡಿ ನಿಮಗೆಲ್ಲರಿಗೂ ಗೊತ್ತಾಗಿರ್ತೀರಿ ವಿಷಯ ಏನಂತ ಹೇಳಿ. ಅದಕ್ಕೆ ಅದೇ ವಿಷಯದ ಬಗ್ಗೆ ನಾನು ಇವತ್ತು ಮಾತಾಡಕತ್ತೀನಿ ರೀ. ಈಗ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಹೋದ ತಿಂಗಳ ಪೇಮೆಂಟ್ ಅಷ್ಟೇ ನನಗೆ ಬಂದಿರೋದ್ರಿ. ಡಿಸೆಂಬರ್ ತಿಂಗಳು ಪೇಮೆಂಟ್ ಕೂಡ ನನಗೆ ಅದೇ ರೀತಿ ಆಯಿತು. ಈ ಸರ್ತಿ ಕೂಡ ಅದೇ ರೀತಿ ಆಗ್ಯದ್ರಿ. ಡಿಸೆಂಬರ್ ತಿಂಗಳ ಒಳಗೆ ನಮ್ಮ ಪೇಮೆಂಟ್ ಬರ್ತದ ಬರ್ತದ ಅಂತೇಳಿ ಕಾಯ್ಕೊಂತಾನೆ ಕೂತೆ ನಾನು. ಆದ್ರೆ ಪೇಮೆಂಟ ಬರಲೇ ಇಲ್ಲರಿ. ಆದ್ರೆ ಈ ಸರ್ತಿನೂ ಏನಾಗ್ಯದೋ ಗೊತ್ತಿಲ್ಲ. ಅದು ಯಾರ ಕೆಟ್ಟ ದೃಷ್ಟಿ ನಮ್ಮ ಚಾನಲ್ ಮೇಲೆ ಬಿದ್ದದೋ ಗೊತ್ತಿಲ್ಲ. ಇದೇ ರೀತಿ ಹಾಲಾಗತ್ತ ಪ್ರತಿಯೊಂದು ಸರ್ತಿನೂ ಇದೇ ರೀತಿ ಅಲ್ಲ. ಹೋ ಸರ್ತಿ ಪೇಮೆಂಟ್ ಬಂದಾಗ ವೀಡಿಯೋಸ್ ಕೂಡ ಮಾಡಿದ್ರೆ ನಾನು ಫುಲ್ಲು ಖುಷಿಯಾಗಿತ್ತು ನನಗೆ. ಆದ್ರೆ ಮತ್ತೆ ಇವಾಗ ಈ ಸರ್ತಿ ಕೂಡ ನಾನು ಪೇಮೆಂಟ್ ಬರ್ತದ ಅಂದ್ಕೊಂಡ ಅದರ ಭರವಸೆ ಮೇಲೆ ಕಾಯ್ಕೊತ ಕುಂತಿರ್ತೀನಿ ನಾನು. ಹೋಪ್ಪ ಐಸ್ಕ್ರೀಮ್ ಬಡಿ ಹೋಯ್ತಾ? ಈ ಕಡೆ ಬಾ, ಈ ಕಡೆ ಬಾ. ಐಸ್ಕ್ರೀಮ್ ಗಡಿ ಹೋಯ್ತಾ? ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗ ಗೊತ್ತದರಿ ನಿಮ್ಮೆಲ್ಲರಿಗೂ. ಈಗ ಹಿಂದಿ ನಡೆದ ವಿಡಿಯೋಸ್ ನೋಡ್ಕೊತ ಬಂದವ್ರಿಗೆ ಗೊತ್ತೇ ಅದರಿ ನಾನು ಎಷ್ಟು ಕಷ್ಟಪಟ್ಕೊಂಡ ವಿಡಿಯೋಸ್ ನಾನು ಮಾಡ್ತೀನಿ. ಐಸ್ಕ್ರೀಮ್ ಗಡಿ ಹೋಯ್ತಾ? ಇಂಥ ನಮ್ಮ ಸಮ್ಮು ಬೇರೆ ನೋಡ್ತಾ ಇದ್ದಿರ್ತೀರಿ ಎಷ್ಟೊಂದು ಇದು ಅದಾನಂತ ಹೇಳಿ ಅಂತ ಮಗನಿಗೆ ತೊಗೊಂಡ ನಾನು ವಿಡಿಯೋಸ್ಗಳನ್ನ ಮಾಡ್ತಿರ್ತೀನಿ. ಆದರೂ ಕೂಡ ಈ ರೀತಿ ಪ್ರತಿಯೊಂದು ಸರ್ತಿನೂ ಇದೇ ರೀತಿ ಆಗತ್ತದ ಯಾಕಂತ ಗೊತ್ತಿಲ್ಲ. ಅದು ಯಾರು ಕೆಟ್ಟ ದೃಷ್ಟಿ ಬಿದ್ದು ಅಂತಲೂ ಗೊತ್ತಿಲ್ಲ. ಹಿಂಗೆ ಯಾಕಲತ್ತಂತ ಹೇಳಿ ನಮಗಂತೂ ಏನೋ ಅಂತಾರೆ ದಿಕ್ಕ ತೋರಿಸ್ಲಾರ್ದಂಗೆ ಆಗಿಬಿಟ್ಟದ. ಹ್ಞೂ ಐಸ್ ಕ್ರೀಮ್ ಬಡಿ ಹೋಗ್ಯದ? ಈಗ ಹೋಗೋಣ ತರಮಂತ. ಹ್ಞೂ ತರ. ಒಂದು ಸರ್ತಿ ಅದೊಂದು ಸರ್ತಿ ಆಯಿತು, ಏನೋ ಆಯ್ತು ಹೋಗ್ಲಿಪ್ಪ ಅಂತ ಅಂದ್ಕೊಂಡು ಸುಮ್ಮನಿದ್ದೀವ್ರಿ. ಆದ್ರೆ ಈ ಸರ್ತಿನೂ ಕೂಡ ಮತ್ತೆ ಅದೇ ರೀತಿನೇ ಆಗ್ಯದ. ಹಂಗಾಗಿ ನಮ್ಗಂತೂ ಮನೆಯವ್ರಿಗೆಲ್ಲ ಫುಲ್ ಬೇಜಾರಾಗ್ಬಿಟ್ಟದ. ಏನು ಅಲ್ಲಕತ್ತಿದ್ ಅಂತಾನೆ ಗೊತ್ತಾಗಲ್ರಿ. ಅದಕ್ಕೆ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ಜೊತೆ ಮತ್ತಿವತ್ತು ಅದ್ರ ಬಗ್ಗೆ ಯಾಕೆ ವಿಡಿಯೋಸ್ ಮಾಡಕತ್ತೀನಿ ಅಂತಂದ್ರೆ ಯಾರಿಗಾದರೂ ಗೊತ್ತಿರೋರ ಪ್ಲೀಸ್ ಅದಕ್ಕೆ ಏನಾರ ಸಹಾಯ ಮಾಡಿರಿ. ಅಂದ್ರೆ ನಿಮ್ಗೆ ಏನು ಗೊತ್ತಿರ್ತದ ಅದ್ರ ಬಗ್ಗೆ ಅದಾಗ ಹಿಂಗೆ ಯಾಕೆ ಅಲ್ಲಕತ್ತ ಅಂತೇಳಿ ಏನಾದರೂ ಗೊತ್ತಿದ್ರೆ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ಹೇಳ್ರಿ. ನಿಮ್ಮ ಸಪೋರ್ಟ ನಮ್ಗೆ ಸ್ಫೂರ್ತಿ. ನೀವು ಕಮೆಂಟ್ ಹೋಗ್ತೀನಿ ಎಲ್ಲರೂ ಕಂಪ್ಲೇಂಟ್ ಕೊಡ್ರಿ, ಸೈಬರ್ ಕಂಪ್ಲೇಂಟ್ ಅದು ಅಂತೆಲ್ಲ ಹೇಳಿದ್ರಿ. ಆದರೆ ಅದು ಕಂಪ್ಲೇಂಟ್ ಆಗಂಗಿಲ್ಲ ಅಂತ ಹೇಳಿದ್ರು. ನಾವು ಕೊಡಬೇಕಂತ ಎಲ್ಲ ಕೇಳ್ಕೊಂಡ್ವಿ, ಆದ್ರೆ ಕಂಪ್ಲೇಂಟ್ ಕೊಡೋಕೆ ಬರಂಗಿಲ್ಲ ಅಂತಂದ್ರಿ. ಹಾಗಾಗಿ ಹೋಗ್ತಿ ಅಂತೂ ಏನೂ ಮಾಡೋಕೆ ಅಲ್ಲ ಏನೂ ಮಾಡಲಿಲ್ಲರಿ. ಆದರೆ ಮತ್ತೆ ಈ ಸರ್ತಿ ಕೂಡ ಹಾಗೆ ಆಗಿಬಿಟ್ಟದ. ಪೇಮೆಂಟ್ ಸಲುವಾಗಿ ನಾನು ಎಷ್ಟು ಕಷ್ಟಪಟ್ಟು ವಿಡಿಯೋಸ್ ಮಾಡ್ತೀನಿ. ಬೀಳ್ತಿಪ್ಪ ಅಲ್ಲಿ ಹೋಗ್ಬಿಡೋ. ಇಲ್ಲಿ ನೋಡ್ರಿ ನನ್ನ ಮಗ ನೋಡ್ರ ಇಷ್ಟು ಚಾವು ಮಾಡ್ತೇನೆ. ಇಂಥ ಮಗನಿಗೆ ತೊಗೊಂಡ ನಾನು ಕಷ್ಟಪಟ್ಕೊಂಡು ವಿಡಿಯೋ ಮಾಡ್ತೀನಿ. ಏನೋ ಒಂದ ಎದಕ್ಕಾದ್ರೂ ಆಗ್ತದೆ ಅಂತ ಹೇಳಿ ಅನ್ಕೊಂಡ. ಆದ್ರೆ ಒಂದು ಸರ್ತಿ ಪ್ರತಿ ಒಂದ್ ಸರ್ತಿನೂ ಹಿಂಗೆ ಹಾಲಾಗತ್ತಿಲ್ಲ. ಪ್ಲೀಸ್ ನಿಮ್ಗೆ ಯಾರಿಗಾದ್ರು ಗೊತ್ತಾದವ್ರ ಪ್ಲೀಸ್ ಅದು ಯಾವ್ದ್ರ ಸಲುವಾಗಿ ಹಾಲಾಗತ್ತ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳ್ರಿ ಫ್ರೆಂಡ್ಸ್. ಈ ಸರ್ತಿ ಮಾತ್ರ ನನಗೆ 21ನೇ ತಾರೀಕು ದಿವಸ ಕರೆಕ್ಟ್ ಆಗಿ ಮೇಲ್ ಬಂದದ್ರಿ. ಚೆಕ್ ಯುವರ್ ರೀಸೆಂಟ್ ಪೇಮೆಂಟ್ ಅಂತೇಳಿ ಮೇಲೇನು ಬರ್ತದಲ್ರಿ, ಅದು 21ನೇ ತಾರೀಕಿಗೆ ಗೂಗಲ್ ಆ್ಯಡ್ಸನ್ಸ್ನವ್ರ ಮೇಲ್ ಕಳಿಸ್ತಾರ್ರಿ. ನಾವು ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿದ್ದೀವಿ, ನೀವು ಚೆಕ್ ಮಾಡ್ರಿ ಅಂತೀವಿ. ಆದರೆ ನಾವು ಚೆಕ್ ಈಗ ಬ್ಯಾಂಕಿನವ್ರ 21ನೇ ತಾರೀಕಿ ಮೇಲ್ ಹೋದ ತಿಂಗಳು ಏನಾಗಿತ್ತು ಅಂದ್ರೆ 21ನೇ ತಾರೀಕಿಗೆ ಬೀಳ್ತಿ ಬೀಳ್ತಿ ಬೀಳ್ ನೋಡ ಬೀಳ್ ನೋಡ ಹಿಡಿಯಲ್ಲ ಬೀಳ್ತಿ ತಾಕೊಂಡ್ರು ತಾಳ ಕೊಡಪ್ಪ ಬೀಳ್ತಿ ಬೀಳ್ತಿ ಅಂತ ಹೇಳ್ತೀನಿ ನಿನಗೆ. ಸರಿ ಸರಿ 21ನೇ ತಾರೀಕಿಗೆ ಕರೆಕ್ಟ್ ಆಗಿ ಮೇಲ್ ಬಂದದ್ರಿ. ಆದ್ರ ಪೇಮೆಂಟ್ ಮಾತ್ರ ಇನ್ನ ಬಂದಿಲ್ಲ. ಇವತ್ತು 27ನೇ ತಾರೀಕು, 25 ತಾರೀಕು ದಿವಸ ಭಾನುವಾರ ಅದ ಬರಂಗಿಲ್ಲ ಅಂತ ಅನ್ಕೊಂಡ್ವಿ. ಮತ್ತು 23ನೇ ತಾರೀಕು ಕೂಡ 23ನೇ ತಾರೀಕು ಹೋ ಸರ್ತಿ ಏನಾಗಿತ್ತು ಅಂದರೆ 21ನೇ ತಾರೀಕು ಮೇಲ್ ಬಂದಿತ್ತು, 23ನೇ ತಾರೀಕು ಅಕೌಂಟಿಗೆ ಅಮೌಂಟ್ ಬಂದಿತ್ತು ರೀ, ಪೇಮೆಂಟ್ ಬಂದಿತ್ತು. ಆದರೆ ಈ ಸರ್ತಿ ಮೇಲ್ 21ನೇ ತಾರೀಕಿಗೆ ಬಂದ, ಆದರೂ ಕೂಡ ಇವತ್ತು 27 ತಾರೀಕು ರೀ, ಇನ್ನೂ ಕೂಡ ಪೇಮೆಂಟ್ ಬಂದಿಲ್ಲ. ಈ ಯೂಟ್ಯೂಬ್ ಪೇಮೆಂಟ್ ಯಾಕೆ ಈ ರೀತಿ ಹೋಲ್ಡ್ ಆಗತ್ತೆ ಅಂತಾನೆ ಗೊತ್ತಿಲ್ಲ. ಆದರೆ ಹೋ ಸರ್ತಿದ ಹೋಲ್ಡ್ ಆದರೂ ಕೂಡ ಅದು ಆಮೇಲೆ ಆದರೂ ಬರಬೇಕಂದ್ರೆ ಹೋ ಸರ್ತಿ ಪೇಮೆಂಟು ಕೂಡ ಬಂದಿರಲಿಲ್ಲ. ಮತ್ತು ಈ ಸರ್ತಿನೂ ನೋಡಿದ್ರೆ ಇವಾಗ 27ನೇ ತಾರೀಕಿದ್ರು ಕೂಡ ನನಗೆ ಪೇಮೆಂಟಾ ಬಂದಿಲ್ಲ, ಯಾಕಂತ ಗೊತ್ತಿಲ್ಲ. ಅದು ಯಾರ ಕೆಟ್ಟ ದೃಷ್ಟಿ ಬಿದ್ದಿರೋದ್ರಿಂದ ಈ ರೀತಿ ಅಲ್ಲಕತ್ತೆ ಅಂತಲೂ ಗೊತ್ತಿಲ್ಲರಿ. ಓ ನಿತಾಗಲಿ ಸೊಕಾಸ್ ಕುಂತಾಗಲಿ ಕುಂತೀಳಿಪ್ಪ. ಹಾಂ ಪ್ಲೀಸ್ ಫ್ರೆಂಡ್ಸ್, ನಿಮ್ಗೆ ಗೊತ್ತಿರೋರ ನಿಮ್ಗೆ ಎಷ್ಟು ಗೊತ್ತಿರ್ತದ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ ನಿಮ್ಮ ಸಪೋರ್ಟ್ಲಿಂತ. ಈ ಸರ್ತಿ ಪೇಮೆಂಟ್ ಕಂತು ನನ್ನ ಭಾಳಷ್ಟು ಆಸೆಗಳನ್ನ ಇಟ್ಕೊಂಡು ಕುಂತೀನಿ.
ಹೋ ಸರ್ತಿ ಹೋಗಿರೋ ಪೇಮೆಂಟ್ ಕಿಂತನೂ ಈ ಸರ್ತಿ ಇದು ಜಾಸ್ತಿನೇ ಅಮೌಂಟ್ ಅದರಿ ಅದಕ್ಕಿಂತನೂ ಒಂದು ಸ್ವಲ್ಪ. ಆದರೆ ಈ ಸರ್ತಿ ಕೂಡ ಹಂಗೆ, ಆದ್ರೆ ಚಾನಲ್ ಮಾಡೋದ ಕಷ್ಟ ರೀ ನನಗೆ. ಯಾಕಂದ್ರೆ ಇಷ್ಟು ಕಷ್ಟಪಟ್ಕೊಂಡು ವಿಡಿಯೋಸ್ ಮಾಡಿ ಉಪಯೋಗ ಇಲ್ಲದಾರ್ದಂಗಾದ್ರೆ ಮಾಡೋಕ್ಕೆ ಮನಸ್ಸಿರಂಗಿಲ್ಲ. ನಾನು ಇಷ್ಟು ಕಷ್ಟಪಟ್ಕೊಂಡು ವಿಡಿಯೋಸ್ ಮಾಡಿದ್ದು ಯಾವುದು ಸಾರ್ಥಕ ಇಲ್ಲಾರ್ದಂಗದ ಅಂತ ಅನ್ಕೊಂಡ ವಿಡಿಯೋಸ್ ಮಾಡೋಕ್ಕೆ ಮನಸ್ಸಾಗಂಗಿಲ್ಲರಿ. ಆ ರೀತಿ ಆಗಿಬಿಟ್ಟದ, ಈಗ ಬಿಡೋಕ್ಕೂ ಆಗಂಗಿಲ್ಲ ಮಾಡೋಕ್ಕೂ ಆಗಂಗಿಲ್ಲ ಅನ್ನೋವಂಥ ಪರಿಸ್ಥಿತಿ ಒಳಗೆ ಬಂದ್ಬಿಟ್ಟು ಇದು ಹೋದ ತಿಂಗಳು ಕೂಡ ಅದೇ ರೀತಿ ಆಯಿತು. ಆದಾಗ ನಾನು ಏನೋ ನಿಮ್ಮೆಲ್ಲರ ಪ್ರೀತಿ ಕಮೆಂಟ್ ಆಶೀರ್ವಾದಲಿಂದ ಮತ್ತೆ ನಾನು ವಿಡಿಯೋಸ್ಗಳನ್ನ ಮಾಡಿದೆ. ಮತ್ತು ಮಾಡಿದ್ಮೇಲೆ ಹೋದ ತಿಂಗಳು ಪೇಮೆಂಟ ಬಂತ್ರಿ, ಆದರೆ ಒಂದು ತಿಂಗಳು ಪೇಮೆಂಟ್ ಮಾತ್ರ ಹೋಯಿತು. ಹೋದ ತಿಂಗಳು ಬಂತು, ಈಗ ನೋಡಿದ್ರೆ ಮತ್ತು ಒಂದೇ ತಿಂಗಳು ಪೇಮೆಂಟ್ ನಾನು ತೊಗೊಂಡಿರೋದು. ಮತ್ತು ಕೂಡ ಈಗ ಅದೇ ರೀತಿಯೇ ಆಗಿಬಿಟ್ಟದ್ರಿ. ಅದು ಎದುರು ಸಲುವಾಗಿ ಏನು ಒಂದು ತಿಳಿಲಾರ್ದಂಗೆ ಆಗಿಬಿಟ್ಟದ. ಅದಕ್ಕೆ ಹೊಲಕ ಇವತ್ತು ನಾನು ಬ್ಯಾಂಕಿಗೆ ಕೂಡ ಹೋಗಿ ಒಂದು ಸ್ವಲ್ಪ ವಿಚಾರಿಸ್ಬಿಟ್ಟು ಬರ್ಬೇಕಂತ ಅಂದ್ಕೊಂಡಿನಿ ರೀ. ಬ್ಯಾಂಕಿಂಗ್ ಹೋಗ್ಬೇಕಂತ ಅಂದ್ಕೊಂಡಿನಿ ರೀ. ಆದರೆ ಬ್ಯಾಂಕಿನವ್ರಿಗೆ ವಿಚಾರಿಸಿದ್ರು ಕೂಡ ಅವ್ರು ಏನೂ ಗೊತ್ತಾಗಂಗಿಲ್ಲ ನಮ್ಗೆ, ಅವ್ರನ್ನ ಕೇಳ್ರಿ ಅಂತ ಹೇಳ್ತಾರೆ ರೀ. ಈಗ ಅಲ್ಲಿಂದ ನೋಡಿದ್ರೆ ಮೇಲ್ ಕೂಡ ಬಂದದ ರೀ ನನಗೆ, ರೀ ಚೆಕ್ ಇವ ರೀಸೆಂಟ್ ಪೇಮೆಂಟ್ ಮೇಲ್ ಕೂಡ ಬಂದದ. ಮೇಲ್ ಬಂದರೂ ಕೂಡ ನಮ್ಮ ಬ್ಯಾಂಕಿಗೆ ಅಮೌಂಟ್ ಮಾತ್ರ ಬಂದಿಲ್ಲರಿ. ಹಿಂಗೆ ಆಗ್ಲಕತ್ತದ, ಇದು ಯಾಕಂತಾನೆ ಗೊತ್ತಾಗವಲ್ರಿ. ಇದ್ರಲ್ಲಿಂತ ಭಾಳ ಅಂದ್ರೆ ಭಾಳ ಕಷ್ಟ ಆಗ್ಬಿಡ್ಲಾಕತ್ರಿ. ಅದು ಪೇಮೆಂಟ್ ಸಲುವಾಗಿ ನಾನು ಇಷ್ಟು ಕಾತರದಿಂದ ಕೈಕೊತ್ ಕುಂತಿರ್ತೀನಿ ರೀ. ಯಾವಾಗ ಬರ್ತದಪ್ಪ 21 ತಾರೀಕು ಅಂತ ಅನ್ಕೊಂಡ. ಆದ್ರೆ ಈ ರೀತಿ ಯಾಕೆ ಹಳ್ಳಿ ಮಂದಿ ಅಲ್ಲ ಓಪ್ಪ ಅದಕ್ಕಾಗಲ್ಲದ. ಹಾಂ, ಹೊಳ್ಳಿ ಮಳಿ ನಮ್ಮ ನಮ್ಮ ಚಾನಲ್ಗೆ ಯಾಕೆ ಈ ರೀತಿ ಅಲಕತ್ತಂತಾನು ಗೊತ್ತಿಲ್ಲ ರೀ. ಅದು ಗೊತ್ತಿರೋರ ಪ್ಲೀಸ್ ಫ್ರೆಂಡ್ಸ್, ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಇಲ್ಲಿಂದನೇ ನಾನು ಇಲ್ಲಿವರೆಗೂ ಬಂದಿರೋದ. ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇರ್ತದೆ ಅಂತೇಳಿ ನನಗೆ ಗೊತ್ತು ಅಂದ್ಕೊಂಡಿದ್ದೀನಿ ರೀ. ಆದ್ರೆ ಈ ಪೇಮೆಂಟ್ ಸಲುವಾಗಿ ನನಗೆ ಭಾಳಷ್ಟು ತೊಂದರೆ ಆಗ್ಲಕತ್ತದ, ಯಾಕಂತ ಗೊತ್ತಿಲ್ಲ. ಇಲ್ಲಿ ತನಕ ನನಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿನಿಂದನೂ ಪೇಮೆಂಟ್ ಪ್ರಾಬ್ಲಮ ಆಗಿರಲಿಲ್ಲ ರೀ. ಈಗ ಡಿಸೆಂಬರ್ ತಿಂಗಳಿಂದ ಹಿಡಿದೂ ಈ ರೀತಿ ಪೇಮೆಂಟ್ದ ಒಂದು ಪ್ರಾಬ್ಲಮ್ ಬರ್ಲಾಕತ್ತಿರೋದು ರೀ. ಆದರೆ ಅದು ಎಲ್ಲಿ ಪ್ರಾಬ್ಲಮ್ ಆಗ್ಲಕತ್ತಂತ ಗೊತ್ತಿಲ್ಲ. ನಂದು ಅಕೌಂಟ ಚೇಂಜ್ ಆಗಿಬಿಡ್ತದ್ರಿ ಅದು 21 ತಾರೀಕು ಹಂಗೆ ಬಂದ ತಕ್ಷಣ ಅಕೌಂಟ್ ಚೇಂಜ್ ಆಗಿಬಿಡ್ತದ್ರಿ. ಅದು ನಂದು ಅಂದರೆ ಅಕೌಂಟ್ ಅಂತಂದ್ರೆ ಗೂಗಲ್ ಅಡ್ಸೆನ್ಸ್ ಒಳಗೆ ನನ್ನ ಅಕೌಂಟ ಚೇಂಜ್ ಆಗಿಬಿಟ್ಟಿರ್ತದೆ. ಹಂಗೆ ಆಗ್ಲಕತ್ತದ, ಅದು ಎದ್ರ ಸಲುವಾಗಿ ಅಂತ ಗೊತ್ತಾಗವಲ್ದು. ನೋಡಿದ್ರೆ ರೀ ಈ ಸರ್ತಿ ಪೇಮೆಂಟ್ ಮೇಲ್ ಬಂದರೂ ಕೂಡ ನನಗೆ ಅಮೌಂಟ್ ಬಂದಿಲ್ಲ ರೀ. ಹೋ ಸರ್ತಿ ಪೇಮೆಂಟ್ದ ಮೇಲ್ ಬಂದಿರಲಿಲ್ಲ, ಆದರೆ ಈ ಸರ್ತಿ ಮೇಲ್ ಬಂದದ, ಮೇಲ್ ಬಂದರೂ ಕೂಡ ಇನ್ನೂ ಕೂಡ ಅಮೌಂಟಾಗಿ ಬಂದಿಲ್ಲ ರೀ. ಹಾಗಾಗಿ ಈ ಯೂಟ್ಯೂಬ್ ಚಾನಲ್ಗೆ ಇಷ್ಟೊಂದು ಕಷ್ಟಪಟ್ಕೊಂಡು ನಾವು ಮಾಡಿದ್ರೂ ಕೂಡ ನನಗೆ ಯೂಟ್ಯೂಬ್ ಪೇಮೆಂಟ ಬರವಲ್ಲಾಗ್ಯದ. ಯಾಕಂತ ನನಗಂತೂ ಒಂದು ದಿಕ್ಕು ತೋಚ್ಲಾರ್ದಂಗೆ ಆಗಿಬಿಟ್ಟದ ರೀ. ಏನು ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ. ಇವತ್ತು ನಾನು ಹೋಗಿ ಇವಾಗ ಮೊದ್ಲು ಬ್ಯಾಂಕಿಗೆ ಕೂಡ ಒಂದು ಸ್ವಲ್ಪ ಹೋಗಿ ವಿಚಾರಿಸ್ಬಿಟ್ಟು ಬರ್ತೀನಿ ರೀ. ಮತ್ತು ನಮ್ಮ ತಮ್ಮನ ಹೇಳಿದ್ದೀನಿ ರೀ, ಅದೇನೋ ಗೂಗಲ್ ಆಡ್ಸೆನ್ಸ್ನವ್ರಿಗೆ ಕಂಪ್ಲೇಂಟ್ ಕೂಡ ಮಾಡ್ತೀನಿ ಅಂತ ಹೇಳಿದಾನೆ ರೀ. ಇವತ್ತು ಅದನ್ನು ಕೂಡ ನೋಡ್ತೇವೆ ರೀ. ಇವತ್ತೊಂದು ದಿವಸ ನೋಡಿಬಿಟ್ಟ, ಯಾಕಂದ್ರೆ ನಿನ್ನ ಸೋಮವಾರ ರೀ ನಿನ್ನ ಬರ್ಬೋದಂತ ಕಾಯ್ದ್ವಿ, ನಿನ್ನ ಕೂಡ ಬರಲಿಲ್ಲ ರೀ. ಒಂದು ದಿವಸ ಎರಡು ದಿವಸ ರೀ ಚೆಕ್ ಇವ ರೀಸೆಂಟ್ ಪೇಮೆಂಟ್ ಬಂದಮೇಲೆ, ಮೇಲ್ ಬಂದಮೇಲೆ ಎರಡೇ ದಿವಸಿಗೆ ನಮ್ಮ ಬ್ಯಾಂಕಿಗೆ ಯಾವಾಗೂ ಅಮೌಂಟ್ ಬರ್ತಾಯಿತ್ತು ರೀ. ಆದರೆ ಈ ಸರ್ತಿನೂ ಕೂಡ ಅದೇ ರೀತಿ ಆಗ್ಲತ್ತದ. ಹೋ ಸರ್ತಿನೂ ಹಿಂಗೆ ಕೈಕೊಂತ ಕುಂತ ಪೇಮೆಂಟ್ ಬರಲಿಲ್ಲ. ಆದರೆ ಈ ಸರ್ತಿ ಅಲ್ಲಿ ಅಲ್ಲಿ ಚೆಕ್ ಮಾಡ್ಬೇಕಂತ ಅಂದ್ಕೊಂಡಿದ್ದೇವೆ ರೀ. ಅದ್ರ ಸಲಕ್ಕ ಈಗ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡ್ತೀನಿ. ಮತ್ತು ಅಲ್ಲಿಂದ ಗೂಗಲ್ ಅಡ್ಸೆನ್ಸ್ ಪಿನ್ನಿನವ್ರಿಗೆ ಕೂಡ ಅದೇನು ಮೆಸೇಜ್ ಹಾಕೋದಿರ್ತದಂತ ರೀ, ಅವರು ಕೂಡ ಚೆಕ್ ಮಾಡಿ ನೋಡ್ತಾರಂತ. ಹಾಗಾಗಿ ನೋಡ್ತೀನಿ ಅಂತ ಹೇಳಿದಾನೆ ರೀ ನಮ್ಮ ತಮ್ಮ ಕೂಡ. ಅದಕ್ಕೆ ನಿಮಗೂ ಕೂಡ ಯಾರಿಗಾದರೂ ಇದ್ರ ಬಗ್ಗೆದಾಗ ಗೊತ್ತಿರೋರ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಕಮೆಂಟ್ ಕೂಡ ಮಾಡಿ ಹೇಳ್ರಿ ಫ್ರೆಂಡ್ಸ. ಇವತ್ತಿನ ವಿಡಿಯೋಸ್ನ ನಾನು ಇಲ್ಲಿಗೆ ಮುಗಿಸ್ತೀನಿ ರೀ. ಮತ್ತು ನಾನು ಬ್ಯಾಂಕಿಗೆ ಹೋಗಿ ಬಂದಮೇಲೆ ಕೂಡ ನಾನು ಏನು ಹೇಳಿದ್ರು ಅಂಥೇಳಿ ನಿಮ್ಮೆಲ್ಲರ ಜೊತೆನೆಲ್ಲೂ ಶೇರ್ ಮಾಡ್ಕೋತೀನಿ ರೀ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತದೆ ಅಂತ ಅಂದ್ಕೊಂಡೇನಿ ರೀ. ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಮತ್ತು ಎಲ್ಲರೂ ಕೂಡ ಈ ಸರ್ತಿ ಪೇಮೆಂಟ್ ಆದರೂ ಬರಲಿ ಅಂತ ಹೇಳಿ, ನಿಮಗೇನಾದರೂ ಅದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಗೊತ್ತಿರೋರು ಎಲ್ಲರೂ ಕೂಡ ಪ್ಲೀಸ್ ಹೇಳ್ರಿ ಫ್ರೆಂಡ್ಸ್. ನನಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗ್ತದೆ. ನಿಮ್ಮೆಲ್ಲರ ಸಪೋರ್ಟ್ ಇದ್ರನ ನಾನು ವಿಡಿಯೋಸ್ ಮಾಡೋಕ್ಕೂ ಆಗೋದ್ರಿ. ಮತ್ತು ಇದು ಪೇಮೆಂಟ್ ಹೋಲ್ಡ್ ಆಗಿರೋ ಪೇಮೆಂಟು ಬರೋದ್ರ ಬಗ್ಗೆದಾಗ ಯಾರ್ಯಾರಿಗೆ ಗೊತ್ತದ ಅವರೆಲ್ಲರೂ ಕಮೆಂಟ್ ಮಾಡಿ ಹೇಳ್ತೀರಿ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು. ಎಲ್ಲರಿಗೂ ನಮಸ್ಕಾರ ರೀ.